ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್, ಸ್ಪರ್ಶ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ, ಚಿಕ್ಕಮಗಳೂರು. ಇವತ್ತು ನಾವು ಸಾಮಾನ್ಯವಾಗಿ ಕಂಡುಬರುವಂಥ ಒಂದು ಸೌಂದರ್ಯದ ಕುರಿತು, ಸೌಂದರ್ಯದ ತೊಂದರೆಯ ಕುರಿತು, ಅಥವಾ ಸೌಂದರ್ಯದಲ್ಲಿ ಆಗುವಂಥ ಬದಲಾವಣೆಯಿಂದ ನಮ್ಮ ದೇಹದಲ್ಲಿ ಆಗುವಂಥ ಚೇಂಜಸ್ನ ಕುರಿತು, ನಮ್ಮ ಮನಸ್ಸಿನಲ್ಲಿ ಆಗುವ ಚೇಂಜಸ್ ಕುರಿತು ಆಗುವಂಥ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ನ ಡಿಸ್ಕಸ್ ಮಾಡೋಣ. ಅದು ನಮ್ಮ ಕಣ್ಣಿನ ಸುತ್ತ ಬರುವಂಥ ಡಾರ್ಕ್ ಸರ್ಕಲ್ಸ್. ಇತ್ತೀಚೆಗಂತೂ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಡಾರ್ಕ್ ಸರ್ಕಲ್ಸು ಉಂಟಾಗುತ್ತೆ. ಸಾಮಾನ್ಯವಾಗಿ ನಮ್ಮ ಹತ್ರ ಬರೋಂಥ ಲೇಡೀಸ್ಗಳು ಹೇಳ್ತಾರೆ, ಡಾಕ್ಟರ್ ನನ್ನ ಕಣ್ಣು ಸುತ್ತ ಇತ್ತು, ನನ್ನ ತುಂಬ ಚೆನ್ನಾಗಿತ್ತು, ಫೇರ್ನೆಸ್ ಆಗಿದ್ದೆ, ಸೌಂದರ್ಯದಂತವಾಗಿತ್ತು ನನ್ನ ಮುಖ, ಆದರೆ ಇತ್ತೀಚೆಗೆ ನನ್ನ ಕಣ್ಣು ಸುತ್ತ ಈ ಡಾರ್ಕ್ ಸರ್ಕಲ್ಸ್ ಬರ್ತಾ ಇದೆ. ನನ್ನ ನೋಡಿದವರೆಲ್ಲ ಕೇಳ್ತಾರೆ, ಏನು ಡಾಕ್ಟರ್ ನನಗೆ ಈ ಥರ ನಿದ್ದೆ ಬಂದಿರೋ ಸರಿಯಾಗಿ, ಅಥವಾ ತುಂಬ ಡಿಪ್ರೆಷನಲ್ಲಿ ಇದೆಯೇನೋ, ಅಥವಾ ಇತ್ತೀಚೆಗೆ ಯಾಕೋ ತುಂಬ ಮಂಕಾಗಿರ್ತೀಯಾ, ಕಣ್ಣು ಸುತ್ತ ಯಾಕೆ ವೀಕ್ ಆಗ್ತಾ ಇದೆಯಾ, ತುಂಬ ಮಕ್ಕದಲ್ಲಿ ಆ ಥರ ಮುಂಚೆ ಇದ್ದಂಥ ಕಳೆನೇ ಇಲ್ಲ ಅಂತ ಕೇಳಿ ಕೇಳಿ ಕೇಳಿದ್ರು. ಮತ್ತು ಇನ್ನೊಂದಂತೆ ಪ್ರಾಬ್ಲಮ್ ಅಂತ ಹೇಳಿದ್ರೆ, ನನ್ನ ಜೊತೆ ನನ್ನ ಜೊತೆ ನನ್ನ ಏಜ್ನ ಗ್ರೂಪ್ನಲ್ಲಿ ನಾವು ಒಟ್ಟಿಗೆ ಇದ್ದಾಗ ಅವ್ರಿಗಿಂತ ನನಗೆ ತುಂಬ ಜಾಸ್ತಿ ಏಜ್ ಲುಕ್ ಕಾಣಿಸ್ತಾ ಇದೆ. ಇದು ಬರ್ತಾ 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 ನನಗೆ ಒಂಥರ ಮಾನಸಿಕವಾಗಿ ಒಂಥರ ಪ್ರಾಬ್ಲಮ್ ಆಗಿ ಶುರು ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಸೊ ಪ್ರಮುಖವಾಗಿ ಈ ಡಾರ್ಕ್ ಸರ್ಕಲ್ಸು ಬರುವಂಥ ಕಾರಣವೇನು, ಅದಕ್ಕೆ ಏನು ಮನೆಮದ್ದುಗಳನ್ನು ಮಾಡ್ಕೋಬೋದು, ಯಾವ ಥರ ಚಿಕಿತ್ಸೆ ಕಟ್ಕೋಬೋದು ಅಂತ ಹೇಳೋಕ್ಕಿಂತ ಮುಂಚೆ ಮೊದಲು ಇದನ್ನು ಸರಿಯಾಗಿ ಡೀಟೇಲಾಗಿ ಯಾಕಾಗುತ್ತೆ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ನಾರ್ಮಲ್ಲಾಗಿ ನೋಡಿ, ಪ್ರತಿಯೊಬ್ಬರಿಗೂ ಈ ಏಜ್ ಆಗ್ತಾ ಇದ್ದಂಗೆ ಡಾರ್ಕ್ ಸರ್ಕಲ್ಸ್ ಬರೋದು ಸಾಮಾನ್ಯ. ಸೊ ವಯಸ್ಸಾಗೋದು ಕೂಡ ಒಂದು ಕಾರಣ. ಕೆಲವು ತಪ್ಪು ಅಂದ್ಕೊಳ್ತಾರೆ, ನಂಗೆ ಏಜ್ ಆಗಿದೆ ಅದಕ್ಕೆ ಮಾತ್ರ ಡಾರ್ಕ್ ಸರ್ಕಲ್ಸ್ ಬರ್ತಾ ಇದೆ ಅಂತ ಅಂದ್ಕೊಳ್ತಾರೆ, ಆದರೆ ಇತ್ತೀಚೆಗೆ ಯಂಗ್ ಏಜಸ್ಸಲ್ಲೂ ಯಂಗ್ ಪೀಪಲ್ನಲ್ಲೂ ಕಾಣ್ತಾ ಇದೆ. ಮತ್ತು ಇನ್ನೊಂದಾಗಿ ಈ ಕನ್ನಡಕಗಳನ್ನು ಯೂಸ್ ಮಾಡೋದ್ರಿಂದ, ಈಗ ಸ್ಪೆಕ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಅಂತ ಅಂದ್ಕೊಳ್ತಾರೆ. ಸೊ ಅದು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ತಾರೆ. ಆದರೆ ಪ್ರತಿಯೊಬ್ಬರೂ ಕನ್ನಡಕ ಯೂಸ್ ಮಾಡಿದವರಿಗೆ ಡಾರ್ಕ್ ಸರ್ಕಲ್ಸ್ ಬರಬೇಕು ಅಂತ ಅವಶ್ಯಕತೆ ಇಲ್ವಲ್ಲ. ಹಾಗೆಯೇ ಈಗ ಯೂಸ್ ಮಾಡಿದ್ರೆ ಇದ್ದವರಲ್ಲೂ ಕೂಡ ಈ ಡಾರ್ಕ್ ಸರ್ಕಲ್ಸು ಕಾಣಿಸ್ಕೊಳ್ತಾ ಇದೆ. ಈಗ ಡಾರ್ಕ್ ಸರ್ಕಲ್ಸು ಒಂದು ಹಂತದ ತನಕ ಚೆನ್ನಾಗಿರುತ್ತೆ, ಕೆಲವು ಕಾರಣಗಳನ್ನ ಬರುತ್ತೆ, ಆದರೆ ತುಂಬ ಅತಿಯಾದಾಗ ಮುಖದಲ್ಲಿ ನಮ್ಮ ಪೂರ್ತಿ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ನೇ ಅದು ಚೇಂಜ್ ಮಾಡಿಬಿಡುತ್ತೆ, ನಮಗಿಲ್ಲಿರುವಂಥ ಒಂದು ಆತ್ಮವಿಶ್ವಾಸದ ಒಂದು ಶಕ್ತಿಯನ್ನೇ ಅದು ಕುಂದಿಸ್ತಾ ಹೋಗುತ್ತೆ. ಇದರಿಂದ ತುಂಬ ಜನ ಖಿನ್ನತೆಗೆ ಒಳಗಾಗೋರನ್ನ ನಾವು ಇವಾಗ ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇದ್ದೀವಿ. ಸೊ ಈ ಡಾರ್ಕ್ ಸರ್ಕಲ್ಸ್ನ ಬುಡದಿಂದನೇ ಹೇಗೆ ನಿರ್ಮೂಲನೆ ಮಾಡೋದು ಭಾಳ ಮುಖ್ಯ ನಾವು. ಸೊ ನಾವು ಬುಡದ ನಿರ್ಮೂಲನೆ ಮಾಡಬೇಕು ಅಂದರೆ ಮೊದಲಿಗೆ ಇದು ಯಾಕೆ ಆಗುತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಮುಂಚೆನೇ ಹೇಳ್ದಂಗೆ ಈ ನಿದ್ದೆ ತೊಂದರೆ ಇದ್ರಲ್ಲೂ ಕೂಡ ಆಗುತ್ತೆ, ಇಲ್ಲ ಅಂತಲ್ಲ, ವಯಸ್ಸಾಗದಿದ್ದಾಗ ಕೂಡ ಆಗುತ್ತೆ, ತೊಂದರೆ ಇಲ್ಲ. ಕೆಲವರಿಗೆ ಈ ಸೈನಸೈಟಿಸ್, ಲೈಕ್ ಈಗ ಕಪಾಲ ರಂಧ್ರಗಳು ಅಂತ ಹೇಳ್ತೀವಿ, ಈ ಸೈನಸ್ನಲ್ಲಿ ಬ್ಲಾಕೇಜಸ್ ಇರುತ್ತೆ. ಸೈನಸ್ನಲ್ಲಿ ಸರಿಯಾಗಿ ಆಕ್ಸಿಜನ್ನ ಪ್ರಮಾಣ ಉಸಿರಾಟದ್ದು ಸರಿಯಾಗಿ ಆಗ್ತಾ ಇರಲ್ಲ, ಸರಿಯಾಗಿ ಕಪಾಲ ರಂಧ್ರಗಳು ನಮ್ಮದು ಕ್ಲೀನ್ ಆಗಿರಲ್ಲ, ಅಂಥವ್ರಲ್ಲೂ ಕೂಡ ಈ ಡಾರ್ಕ್ ಸರ್ಕಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು, ಕಣ್ಣಿನ ಆರೋಗ್ಯನ ಸರಿಯಾಗಿ ನೋಡ್ಕೊಳ್ಳದಲ್ಲಿ ಇದ್ದವರಲ್ಲಿ ಕೂಡ ತುಂಬ ಅತಿಯಾಗಿ ನಿದ್ದೆ ಮಾಡಿದ್ರು ಕೂಡ ಕೆಲವರಿಗೆ ಈ ಡಾರ್ಕ್ ಸರ್ಕಲ್ಸ್ ಉಂಟಾಗುತ್ತೆ, ಕಡಿಮೆ ನಿದ್ದೆ ಆದರೂ ಕೂಡ ಡಾರ್ಕ್ ಸರ್ಕಲ್ಸ್ ಉಂಟಾಗುತ್ತೆ. ಇದರಿಂದ ಆಗುತ್ತೆ ಖಿನ್ನತೆ ಹೊರತು ಖಿನ್ನತೆಯಿಂದಾಗಿ ಡಾರ್ಕ್ ಸರ್ಕಲ್ಸ್ ಉಂಟಾಗುತ್ತೆ ಅನ್ನೋದು ಅಂದ್ಕೊಳ್ಳೋದು ತಪ್ಪು. ಸಾಮಾನ್ಯವಾಗಿ ನಾವುಗಳು ಈ ಜಾಹೀರಾತಿನಲ್ಲೋ ಅಥವಾ ಯೂಟ್ಯೂಬ್ನಲ್ಲೋ ಸರ್ಚ್ ಮಾಡಿಬಿಟ್ಟು ಈ ಮನೆ ಮದ್ದುಗಳನ್ನ ನೋಡಿಕೊಂಡು ಸುಮಾರು ಜನ ಸುಮಾರು ಥರ ಟ್ರೈ ಮಾಡ್ತಾ ಇರ್ತೀರ ಆಲ್ರೆಡಿ, ಈಗ ಪ್ರಾಬ್ಲಮ್ ಆಲ್ರೆಡಿ ಇರೋವಂಥವ್ರು ಏನಂತ ಅದ್ರ ಪ್ರಮುಖವಾಗಿ ಕೆಲವರು ಏನು ಮಾಡ್ತಾರೆ, ಸೌತೆಕಾಯಿನ ರಸವನ್ನು ಹಾಕ್ಕೊಳ್ಳೋವಂಥದ್ದು, ಆಲೂಗಡ್ಡೆ ರಸವನ್ನು ಹಾಕ್ಕೊಳ್ಳೋದು, ಅಲೋವೆರಾ ರಸವನ್ನು ಹಾಕ್ಕೊಳ್ಳೋದು, ಅಥವಾ ನಿಮ್ಮ ಈ ರೋಸ್ ಪೆಟಲ್ಸ್ ಅಂತ ಏನು ಹೇಳ್ತೀವಿ, ಗುಲಾಬಿ ಹೂವಿನ ಪಕಳಿಗಳನ್ನು ತೆಗೆದುಬಿಟ್ಟು ಹಚ್ಕೊಳ್ಳೋದು, ಇಂಥದ್ದೆಲ್ಲ ಸುಮಾರು ಮನೆ ಮದ್ದುಗಳನ್ನ ಮಾಡಿರ್ತೀರ. ಆದರೆ ಒಂದು ಹಂತದ ತನಕ ಅದು ನಿವಾರಣೆ ಆಗುತ್ತೆ, ಒಂದು ಹಂತ ಮತ್ತೆ ಬರ್ತಾ ಇರುತ್ತೆ. ಈ ಇದನ್ನು ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೇಕು. ನಾವು ಮಾಡ್ತಿರೋ ಮನೆ ಮದ್ದು ನಮಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂದರೆ ನಾವು ಇದ್ರ ಬಗ್ಗೆ ಸ್ವಲ್ಪ ಬೇಸಿಕ್ಸ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಈ ಕಣ್ಣು ಸುತ್ತ ಆಗುವಂಥ ಕಾಯಿಲೆಗೆ ಪ್ರಮುಖ ಕಾರಣ ನಾವು ತಿಳ್ಕೊಂಡಾಗ ನಾವು ಮಾಡುವಂಥ ಮದ್ದುಗಳು, ನಾವು ಮಾಡುವಂಥ ಚಿಕಿತ್ಸೆಗಳು, ನಾವು ಮಾಡುವಂಥ ಮನೆ ಮದ್ದುಗಳು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸೊ ಮೊದಲನೇದಾಗಿ ಈ ಡಾರ್ಕ್ ಸರ್ಕಲ್ಸ್ ಬರೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಆಮ್ಲಜನಕದ ಕೊರತೆ. ಆಮ್ಲಜನಕದ ಕೊರತೆ ಅಂತ ಹೇಳಿದ್ರೆ ಆಕ್ಸಿಜನೇಷನ್, ನಮ್ಮ ದೇಹಕ್ಕೆ ಸರಿಯಾಗಿ ಆಕ್ಸಿಜನೇಷನ್ ಆದರೆ ಮಾತ್ರ ನಮ್ಮ ದೇಹದ ಡಾರ್ಕ್ ಸರ್ಕಲ್ಸ್ ಹೊರಗೋಗೋಕ್ಕೆ ಸಾಧ್ಯ. ನಮ್ಮ ಸೈನಸಸ್ನಲ್ಲಿ ಸರಿಯಾಗಿ ಆಮ್ಲಜನಕದ ಪ್ರಸರಣ ಆಗ್ತಾ ಇದ್ದರೆ ಮಾತ್ರ ನಮ್ಮ ಡಾರ್ಕ್ ಸರ್ಕಲ್ಸ್ ಹೋಗೋಕ್ಕೆ ಸಾಧ್ಯ. ಇರ್ಬೋದು ತಲೆನೋವಿಂದನೂ ಒಂದು ಕಾರಣ ಇರ್ಬೋದು ಬರುವಂಥದ್ದು, ಅಥವಾ ಸೈನಸಿಂದನೂ ಒಂದು ಕಾರಣ ಬರೋದು, ಬಟ್ ಬೇಸಿಕಲಿ ಡಾರ್ಕ್ ಸರ್ಕಲ್ಸ್ ಹೋಗದಲ್ಲಿ ಇರೋಕ್ಕೆ ಕಾರಣ ನಮ್ಮ ಸ್ಕಿನ್ನಿಗೆ, ನಮ್ಮ ಚರ್ಮಕ್ಕೆ ಸರಿಯಾದ ಆಕ್ಸಿಜನ್ ಸಿಗದೇ ಇರೋಕ್ಕೆ ಕಾರಣ. ನಿಮಗೊಂದು ವಿಷಯ ಗೊತ್ತಿರಲಿ, ನಮ್ಮ ಕಣ್ಣಿಗೆ ಆಮ್ಲಜನಕ ಸಿಗೋದು ರಕ್ತದಿಂದ ಅಲ್ಲ, ನಮ್ಮ ಬ್ಲಡ್ ವೆಸಲ್ಸೇ ಇರಲ್ಲ, ನಮ್ಮ ರಕ್ತ ನಳಗಳೇ ಇರಲ್ಲ, ನಮ್ಮ ಹೊರಗಡೆ ಕಾರ್ನಿಯಾ ಅಂತ ಏನು ಹೇಳ್ತೀವಿ ನಾವು, ಆ ಕಾರ್ನಿಯಾ ಹೊರಗಡೆ ಪದರದಲ್ಲಿ ಬ್ಲಡ್ ವೆಸಲ್ಸೇ ಇರಲ್ಲ. ನಾವು ಕಣ್ಣು ಪಿಸ್ಟನ್ನು ಆಡಿಸೋದ್ರಿಂದ ನಮ್ಮ ಪರಿಸರದಲ್ಲಿರುವಂಥ ಆಮ್ಲಜನಕ, ನಮ್ಮ ಅಟ್ಮಾಸ್ಫಿಯರಲ್ಲಿರುವಂಥ ಆಮ್ಲಜನಕ ಆ ತೇವಾಂಶದಿಂದ ಸೇರಿಕೊಂಡು ಹೈಡ್ರೋಜನ್ ಆಕ್ಸಿಜನ್ ಸೇರಿಕೊಂಡು ಆಕ್ಸಿಜನ್ ನಮ್ಮ ದೇಹಕ್ಕೆ ಸಿಗ್ತಾ ಹೋಗುತ್ತೆ, ಅಂದ್ರೆ ನಮ್ಮ ಕಣ್ಣಿನ ಹೊರಪದರಕ್ಕೆ ಸಿಗ್ತಾ ಹೋಗುತ್ತೆ. ಸೊ ಇದು ಸಾಮಾನ್ಯ ಯಾರಿಗೂ ಗೊತ್ತಿರೋದಿಲ್ಲ, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ನಮಗೆ ಆಮ್ಲಜನಕ ಸಿಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಸೊ ಈ ಆಮ್ಲಜನಕದ ಕೊರತೆಯಿಂದಾಗಿ ಈ ಕಣ್ಣು ಸುತ್ತ ಡಾರ್ಕ್ ಸರ್ಕಲ್ಸ್ ಉಂಟಾಗಕ್ಕೆ ಶುರು ಆಗುತ್ತೆ. ಸೊ ನಮ್ಮ ದೇಹದ ನಮ್ಮ ಕಣ್ಣಿನ ಆಮ್ಲಜನಕದ
ಕೊರತೆ ನಿವಾರಣೆ ಮಾಡ್ಕೋಬೇಕು ಅಂದರೆ ನಮ್ಮ ದೇಹದ ಆಮ್ಲಜನಕದ ನಿವಾರಣೆ ಕೂಡ ಮಾಡ್ಕೋಬೇಕಾಗತ್ತೆ. ನಮ್ಮ ಕಣ್ಣಿನ ಆರೋಗ್ಯ ಹೊರಗಡೆಯಿಂದ ಏನೋ ಏನೋ ಹಚ್ಕೊಂಡು ಹೋಗ್ತಾ ಇರೋಕ್ಕಿಂತ ಕೆಲವು ನ್ಯಾಚುರಲ್ ಮನೆಮದ್ದುಗಳನ್ನ ಮಾಡಿಕೊಂಡು ಕೆಲವು ಕ್ರಿಯೆಗಳನ್ನು ಮಾಡಿಕೊಂಡು ನಾವು ಸರಿ ಮಾಡ್ಕೋಬೋದು. ಕೆಲವರು ತಲೆನೋವು ಅಂತ ಬರ್ತಾರೆ, ಒಂದೊಂದು ಸಲ ತುಂಬ ತಲೆನೋವು ಡಾಕ್ಟರ್ ಕಲ್ಸು ಇರುತ್ತೆ, ತುಂಬ ತಲೆನೋವು ಅಂತ ಬರ್ತಾರೆ. ಏನು ಅಂತ ಹೇಳಿದ್ರೆ ಡಾಕ್ಟರ್ ಕಲ್ಸಿರೋಕ್ಕೆ ನಾನು ದಿನ ಅದಕ್ಕೆ ಆಲೂಗಡ್ಡೆ ಮತ್ತು ಈ ಇದನ್ನು ಸೌತೆಕಾಯಿನ ತುರಿದ್ಬಿಟ್ಟು ಅದನ್ನು ಹಿಂಡಿಬಿಟ್ಟು ಅದನ್ನು ರಸನ ಹಚ್ಕೊಂಡು ಕಣ್ಣು ಸುತ್ತ ಇಟ್ಕೊಂಡು ದಿನ ಮಲಗೋ ಅಭ್ಯಾಸ ಇದೆ ಅಂತ. ಸೊ ಅದು ತಂಪು ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಸೈನಸ್ ಕ್ರಿಯೇಟ್ ಆಗ್ತಾ ಇದೆ, ಸೈನಸ್ ಕ್ರಿಯೇಟ್ ಆಗಿದ್ರೆ ತಲೆನೋವು ಜಾಸ್ತಿ ಆಗ್ತಾ ಇದೆ. ಸೊ ಸೈನಸ್ಸು ಜಾಸ್ತಿ ಆಗ್ತದೆ, ಅದರಿಂದ ಇಂಟರ್ ನಿಮ್ಮದು ಮನೆ ಮದ್ದು ಅಂತ ನೀವು ಎಕ್ಸ್ಫೋಲೇಷನ್ ಆಗಲಿ ಅಂತ ಮಾಡಿರ್ತೀರ, ಆದರೆ ಅದರಿಂದ ಬೇರೆ ಪ್ರಾಬ್ಲಮ್ಗಳು ಬರ್ತಾ ಇದೆ. ಸೊ ಹಾಗಾಗಿ ನಮ್ಮ ದೇಹದ ಆಮ್ಲಜನಕದ ಕೊರತೆಯನ್ನು ನಿವಾರಣೆ ಮಾಡ್ಕೊಳ್ಳೋದು ಮತ್ತು ಕಣ್ಣಿನ ಆರೋಗ್ಯನ ಜಾಸ್ತಿ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಕೆಲವು ಸಣ್ಣ ಸಣ್ಣ ಟಿಪ್ಸ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ, ಅದನ್ನು ಸರಿಯಾಗಿ ಫಾಲೋ ಮಾಡೋದ್ರಿಂದ ಈ ಡಾರ್ಕ್ ಸರ್ಕಲ್ಸ್ ಅಥವಾ ಈ ಕಪ್ಪು ಕಲೆಗಳು ನಿಮ್ಮ ಕಣ್ಣಿನ ಸುತ್ತ ಆಗುವಂಥ ಕಪ್ಪು ಕಲೆಗಳಿಗೆ ಸಂಪೂರ್ಣವಾಗಿ ಪರಿಹಾರ ಸಿಗುತ್ತೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ದೇಹದ ಆಕ್ಸಿಜನ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ನೋಡೋಣ. ಯೋಗದ ಚಿಕಿತ್ಸೆಯಲ್ಲಿ ಅತ್ಯಂತ ಪ್ರಾಚೀನವಾದ ನಮ್ಮ ದೇಶದ ಯೋಗ ಚಿಕಿತ್ಸೆಯಲ್ಲಿ ಈ ಪ್ರಾಣಾಯಾಮಗಳ ಬಗ್ಗೆ ವಿಶೇಷವಾದ ಉಲ್ಲೇಖ ಇದೆ. ನಮ್ಮ ಮುಖದ ಸೌಂದರ್ಯವನ್ನು ಕಾಪಾಡಿಕೊಳ್ಳಲು ಪ್ರಾಣಾಯಾಮ ಎಷ್ಟು ಇಂಪಾರ್ಟೆಂಟ್ ಅಂತ. ಅದರಲ್ಲಿ ಮೊದಲಿಗೆ ಕಪಾಲಭಾತಿ. ಕಪಾಲಭಾತಿ ಅನ್ನೋದೊಂದು ಪ್ರಾಣಾಯಾಮ ಅಲ್ಲ, ಅದೊಂದು ಕ್ರಿಯೆ. ನಿಮ್ಮ ದೇಹದಿಂದ ಉಸಿರನ್ನು ಹೊರಗೆ ಹಾಕ್ತಾ ಬರೋದು, ಒಳಗಡೆ ಎಳ್ಕೊಂಡು 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 ನಿಮ್ಮ ದೇಹದ ಉಸಿರನ್ನು 1 ನಿಮಿಷಕ್ಕೆ 60 ಬಾರಿ. ನೀವು ಯೂಟ್ಯೂಬಲ್ಲಿ ನೋಡ್ಬೋದು, ಸುಮಾರು ಜನ ಈ ಕಪಾಲಭಾತಿ ಬಗ್ಗೆ ವಿಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಈ ಕಪಾಲಭಾತಿ ಕ್ರಿಯೆನ ಪ್ರತಿನಿತ್ಯ ಅದಕ್ಕೆ ಅಟ್ಲೀಸ್ಟ್ 3 ರೌಂಡು ಮಾಡ್ತಾ ಬರೋದ್ರಿಂದ ನಮ್ಮ ಕಪಾಲ ರಂಧ್ರಗಳು ಕ್ಲೀನ್ ಆಗ್ತವೆ. ಅಂದರೆ ನಮ್ಮ ಏನು ನಮ್ಮ ಸೈನಸಸ್ ಇದೆ ಅದೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗಿಬಿಟ್ಟು ನಮ್ಮ ದೇಹಕ್ಕೆ ನಮ್ಮ ಮುಖಕ್ಕೆ ಒಂದು ವಿಶೇಷವಾದ ಹೊಳಪನ್ನು ನೀಡುತ್ತೆ. ಸೊ ಕಪಾಲಭಾತಿ ಕ್ರಿಯೆನ ನಿಯಮಿತವಾಗಿ ಮಾಡ್ತಾರೋದ್ರಿಂದ ನಮ್ಮ ದೇಹದ ಆಕ್ಸಿಜನೇಷನ್ ಜಾಸ್ತಿ ಆಗಿರೋದನ್ನು ನಾವು ತುಂಬ ಸಂಶೋಧನೆಗಳಿಂದ ಕಂಡಿಟ್ಕೊಂಡಿದ್ದೇವೆ. ಅದೇ ರೀತಿ ಎರಡನೇದಾಗಿ ಕೆಲವು ಕ್ರಿಯೆಗಳು ಲೈಕ್ ಇವಾಗ ಐ ಎಕ್ಸಸೈಸ್ ಇರುತ್ತೆ, ಅಂದರೆ ಈಗ ತ್ರಾಟಕ ಅಂತ ಬರುತ್ತೆ. ಈಗ ಷಟ್ಕ್ರಿಯೆಗಳಲ್ಲಿ ಕಪಾಲಭಾತಿನೂ ಒಂದು ಕ್ರಿಯೆ, ತ್ರಾಟಕವೂ ಒಂದು ಕ್ರಿಯೆ. ಆ ತ್ರಾಟಕದಲ್ಲಿ ಬರುವಂಥ ಐ ಎಕ್ಸಸೈಸಸ್ ಅಂದರೆ ನೀವು ನೇರವಾಗಿ ಕುತ್ಕೊಂಡು ನಿಮ್ಮ ಕಣ್ಣಿನ ಗುಡ್ಡೆಯನ್ನು ಮೇಲೆ ಕೆಳಗೆ 1-10 ಸಲ ಮಾಡೋದು, ಬಲ ಎಡ 1-10 ಸಲ ಮಾಡೋದು, ಡಯಾಗ್ನಲ್ ಆಗಿ ಮಾಡೋದು, ತಿರುಗಿಸೋದು, ಅದ ನಂತರ ಕೈನ ಉಜ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಮಸಾಜನ್ನು ನೀಡುವಂಥದ್ದು, ನಿಮ್ಮ ಈ ಉಂಗುರದ ಬೆರಳಿನಿಂದ ಸುತ್ತ ಯಾವುದಾದ್ರೂ ಆಯಿಲ್ನ ತಗೊಂಡು ಮಸಾಜನ್ನು ಕೊಡುವಂಥದ್ದು ಕೂಡ ಈ ನಿಮ್ಮ ಕಣ್ಣಿನ ರೆಪ್ಪೆಗಳಿಗೆ ವಿಶೇಷವಾದ ಒಂದು ಬಲವನ್ನು ನೀಡುತ್ತೆ. ಆ ಬಲವನ್ನು ಕೊಟ್ಟಾಗ ನಿಮ್ಮ ಕಣ್ಣಿಗೆ ಸಿಗುವಂಥ ಆಕ್ಸಿಜನೇಷನ್ನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಮನೆ ಮದ್ದುಗಳನ್ನ ಮಾಡಿ ಬೇಡ ಅಂತಲ್ಲ, ಆ ಮನೆ ಮದ್ದುಗಳು ಏನೂ ಇರ್ಬೋದು, ಮಾಡಿದ್ರು ಕೂಡ ಅದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು. ನಿಮ್ಮ ಆ ಜಾಗಕ್ಕೆ ಹೋಗಿ ಅದು ನಾಟಬೇಕು ಅಂದರೆ ಈ ಥರ ಕಣ್ಣಿನ ಎಕ್ಸಸೈಸಸ್ ಕೊಟ್ಬಿಟ್ಟು ಈ ಹೊರಭಾಗದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋದು ಭಾಳ ಮುಖ್ಯ. ಈ ಹೊರಗಡೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿದ್ರೆ ನೀವು ಹೊರಗಡೆಯಿಂದ ಏನೇ ಪೇಂಟ್ ಮಾಡಿದ್ರು ಕೂಡ ಅಷ್ಟಾಗಿ ಅದು ಎಫೆಕ್ಟಿವ್ ಆಗಿ ಕಂಡು ಬರೋದಿಲ್ಲ. ಹಾಗಾಗಿ ಈ ಕಪಾಲಭಾತಿ ಕ್ರಿಯೆಯನ್ನು ಮಾಡೋದು, ಐ ಎಕ್ಸಸೈಸನ್ನು ಮಾಡೋದು, ಕಣ್ಣಿಗೆ ನಿಯಮಿತವಾದ ಮಸಾಜನ್ನು ಮಾಡ್ಕೊಳ್ಳೋದು, ಜೊತೆಗೆ ನಮ್ಮ ಅಸಾಧ್ಯವಾದಷ್ಟು ನಿದ್ದೆಯನ್ನು ನಾರ್ಮಲ್ಲಾಗಿ ತೆಗೆದುಕೊಳ್ಳೋದು, ಯಾವುದೇ ರೀತಿಯ ಈ ಸೈನಸೈಟಿಸ್ ಇದ್ದಲ್ಲಿ ಅದಿದ್ದರಲ್ಲಿ ಈ ತಲೆನೋವು ಇದ್ದಲ್ಲಿ ಅದಕ್ಕೆ ಸರಿಯಾಗಿ ಚಿಕಿತ್ಸೆಯನ್ನು ಕೊಟ್ಕೊಂಡು ಸರಿ ಮಾಡ್ಕೊಳ್ಳುವಂಥದ್ದು, ಖಿನ್ನತೆಯಿಂದ ಹೊರಗಡೆ ಇರುವಂಥದ್ದು ತುಂಬ. ಮತ್ತು ಇನ್ನೊಂದು, ಅತಿಯಾಗಿ ಈಗ ಫುಡ್ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಶುರು ಆಗಿದೆ, ಮತ್ತು ಮೊಬೈಲ್ ಯೂಸ್ ಮಾಡೋದು ಜಾಸ್ತಿ ಆಗಿದೆ, ಕತ್ಲೆಯಲ್ಲಿ ಮೊಬೈಲ್ ಯೂಸ್ ಮಾಡೋದು ಅಥವಾ ಈ ಏನು ನಿಮ್ಮ ಲ್ಯಾಪ್ಟಾಪ್ಸ್ನ ಕತ್ಲೆಯಲ್ಲಿ ಯೂಸ್ ಮಾಡುವಂಥದ್ದು, ಮತ್ತು ಹೊರಗಡೆ ಹೋಗಬೇಕಾದ್ರೆ ತುಂಬ ಟ್ರಾವೆಲಿಂಗ್ ಹೋಗಬೇಕಾದ್ರೆ ಅಥವಾ ನಿಮಗೆ ತುಂಬ ಲೈಕ್ ಟೂರ್ಗೆ ಅದೆಲ್ಲ ಹೋದಾಗ ನಿಮ್ಮ ಕಣ್ಣಿಗೆ ಸರಿಯಾಗಿ ಒಂದು ಒಂದು ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ನ ಹಾರ್ಮ್ಫುಲ್ ರೇಡಿಯನ್ಸ್ನ ಅವಾಯ್ಡ್ ಮಾಡುವಂಥ ಸನ್ಸ್ಕ್ರೀನ್ಗಳನ್ನ ಯೂಸ್ ಮಾಡುವಂಥದ್ದು, ಒಳ್ಳೆಯ ಒಂದು ಅಲ್ಟ್ರಾ ವೈಲೆಟ್ ಪ್ರೊಟೆಕ್ಷನ್ ಮಾಡುವಂಥ ಒಂದು ಸನ್ಗ್ಲಾಸಸ್ ತೊಗೊಂಡು ಒಳ್ಳೆಯ ಇನ್ವೆಸ್ಟ್ಮೆಂಟ್ ತೊಗೊಂಡು ಅದನ್ನು ಯೂಸ್ ಮಾಡುವಂಥದ್ದು. ಕಣ್ಣಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟು. ಕಣ್ಣಿನ ನೀವು ಬರೀ ಪಾಯಿಂಟ್ ಮಾಡ್ತಾ ಹೋದರೆ ಕಣ್ಣಿನ ಆರೋಗ್ಯದ ಬಗ್ಗೆ ಗಮನ ಕೊಡದಲ್ಲ ಇದ್ದರೆ ಈ ಥರ ಅತಿಯಾಗಿ ಮೊಬೈಲು, ಅತಿಯಾಗಿ ಲ್ಯಾಪ್ಟಾಪು, ಅತಿಯಾಗಿ ಟಿ ವಿ ನೋಡುವಂಥದ್ದು, ಮಲ್ಕೊಂಡು ಟಿ ವಿ ನೋಡುವಂಥದ್ದು, ಸರಿಯಾಗಿ ನಿದ್ದೆ ಮಾಡ್ದಲ್ಲಿರುವಂಥದ್ದು, ಯಾವಾಗ ಯಾವಾಗಲೂ ನಿದ್ದೆ ಮಾಡುವಂಥದ್ದು, ಈ ಥರ ಎಲ್ಲ ಅಭ್ಯಾಸಗಳು ಇದ್ದಲ್ಲಿ ಈ ನಿಮ್ಮ ಕಣ್ಣಿನ ಆರೋಗ್ಯಕ್ಕೆ ಅದು ಬಹಳ ಮಾರಕವಾಗಿರುತ್ತೆ. ಸೊ ಇದನ್ನು ಕೂಡ ಅವಾಯ್ಡ್ ಮಾಡಿ, ಇದು ಹೇಳಿದಂಥ ಪ್ರಾಣಾಯಾಮಗಳನ್ನು ಮಾಡಿ, ನೀವು ಮಾಡ್ತಿರೋ ಮನೆ ಮದ್ದುಗಳನ್ನು ಕೆಲವನ್ನು ಮಾಡ್ಕೊಳ್ಳಿ. ಈ ಡಾರ್ಕ್ ಸರ್ಕಲ್ಸ್ನ ಸಂಪೂರ್ಣವಾಗಿ ಈ ಜ್ಞಾನ ಹೊಂದಿದ್ರೆ ನೀವು ಸಂಪೂರ್ಣವಾಗಿ ನಿವಾರಣಿಸ್ಕೊಳ್ಬೋದು. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಕಾಣೋಣ. ನಮಸ್ಕಾರ.